ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮಂಜು ಭಾರ್ಗವಿ. ಇವತ್ತು ನಾನು ಮಾತಾಡಲಿಕ್ಕೆ ತಗೊಂಡಿರುವಂತಹ ವಿಷಯ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಮೇಲೆ ಸಾಹಿತ್ಯದ ಅಥವಾ ಸಾಹಿತಿಗಳ ಪ್ರಭಾವ ಏನಿತ್ತು ಅಂತ ಹೇಳಿ. ಅದರಲ್ಲಿ ನಾನು ಆರಿಸಿಕೊಂಡಿರುವಂತಹ ಮಹಾನ್ ವ್ಯಕ್ತಿ ಬಾಲ್ ಗಂಗಾಧರ್ ತಿಲಕ್ ಅಥವಾ ಲೋಕಮಾನ್ಯ ತಿಲಕ್ ಅವರು. ಇವರ ಜೀವನದ ಬಗ್ಗೆ ತಿಳಿಯೋಣ. ಬಾಲ್ ಗಂಗಾಧರ್ ಅವರು ಹುಟ್ಟಿದ್ದು 23 ಜುಲೈ 1856. ಸ್ಥಳ ಬಂದು ರತ್ನಗಿರಿ ಮಹಾರಾಷ್ಟ್ರದಲ್ಲಿ. ಅಂದ್ರೆ ಇವರು ಮೂಲತಃ ಸೌತ್ ಇಂಡಿಯನ್. ಇವರ ನಿಕ್ ನೇಮ್ ಲೋಕಮಾನ್ಯ ತಿಲಕ್ ಅಂತ ನಾವೆಲ್ಲರೂ ಇವರನ್ನ ಗುರುತಿಸ್ತೀವಿ, ಹಾಗೆ ಪ್ರೀತಿಯಿಂದ ಕರಿತೀವಿ ಕೂಡ. ಇವರ ಫುಲ್ ಹೆಸರು ಬಂದು ಕೇಶವ ಗಂಗಾಧರ ತಿಲಕ್ ಅಂತ. ತಂದೆ ಗಂಗಾಧರ್ ತಿಲಕ್. ತಂದೆ ಮೂಲತಃ ಒಬ್ರು ಟೀಚರ್ ಆಗಿದ್ರು, ಹಾಗೆ ಸಂಸ್ಕೃತದಲ್ಲಿ ಪಂಡಿತರಾಗಿದ್ರು. ಅವರ ಧರ್ಮಪತ್ನಿ ಸತ್ಯಾಂಬಾಬಾಯಿ ತಿಲಕ್. ಇವರಿಗೆ 3 ಮಕ್ಕಳಿರ್ತಾರೆ. ಇವರ ಎಜುಕೇಶನ್ ಬಂದು LLB ಆಗಿದೆ. ಇವರ ರೈಟಿಂಗ್ಸ್ ಬಗ್ಗೆ ಮಾತಾಡೋದಾದ್ರೆ, ದ ಹಿಂದೂ ಫಿಲಾಸಫಿ ಆಫ್ ಲೈಫ್, ಎಥಿಕ್ಸ್ ಅಂಡ್ ರಿಲಿಜಿಯನ್, ವೇದಿಕ್ ಕ್ರೊನಾಲಜಿ ಅಂಡ್ ವೇದಾಂಗ ಜ್ಯೋತಿಷ, ಲೆಕ್ಷನ್ಸ್ ಆಫ್ ಬಾಲಗಂಗಾಧರ್ ತಿಲಕ್. ಈ ತರ ಒಂದಷ್ಟು ಪುಸ್ತಕಗಳನ್ನ ಇವರು ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಇದಲ್ಲದೆ ಇವರು ಎಜುಕೇಷನಲಿಸ್ಟ್, ಶೈಕ್ಷಣಿಕ ತಜ್ಞ ಅಂತ ಹೇಳ್ಬೋದು. ಇವರು ತಮ್ಮ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೆಚ್ಚು ಸೇವೆ ಸಲ್ಲಿಸಿ ಜನರ ಮನ ಗೆದ್ರು. ಏನೆಲ್ಲ ಸೇವೆ ಮಾಡಿದ್ರು? ತಿಲಕ್ ಅಗರ್ವಾಲ್ ಚಿಪುಲ್ಕರ್ ಸ್ಟಾರ್ಟೆಡ್ ಡೆಕ್ಕನ್ ಎಜುಕೇಷನ್ ಸೊಸೈಟಿ ಇನ್ 1884. ಈ 3 ಜನ ಸೇರಿ ಒಂದು ವಿದ್ಯಾಸಂಸ್ಥೆನ ಹುಟ್ಟಾಕ್ತಾರೆ. ಇವರ ಮೂಲ ಉದ್ದೇಶ ಎಲ್ಲಾ ಜನಸಾಮಾನ್ಯರಿಗೂ ಸಹ ಶಿಕ್ಷಣ ತಲುಪಬೇಕು, ಎಲ್ಲರೂ ಶಿಕ್ಷಿತರಾಗಬೇಕು, ಶಿಕ್ಷಣ ಸಮಾಜ ಹೊಂದಬೇಕು ಅನ್ನೋದಾಗಿರುತ್ತೆ. ಇವರು ಒಂದು ಕಾಲೇಜ್ನ ಸಹ ಪ್ರಾರಂಭ ಮಾಡ್ತಾರೆ. ಗೋಪಾಲ್ ಗಣೇಶ್ ಅಗರ್ಕರ್, ಮಹಾದೇವ್ ಬಲ್ಲಾಳ್ ಇವರು ಸೇರಿ ಒಂದು ಕಾಲೇಜನ್ನ ಓಪನ್ ಮಾಡ್ತಾರೆ. ಪೊಲಿಟಿಕಲ್ ಲೈಫ್, ಇವರ ರಾಜಕೀಯ ಜೀವನ ಹೇಗಿತ್ತು? ಆಗ ಕಾಲದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ನಡೀತಾ ಇತ್ತು. ಅಂತದ್ರಲ್ಲಿ ಇವರು ಹೇಗೆ ತನ್ನ ಜೀವನನ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಹೊಂದಿಸ್ಕೊಂಡ್ರು? ಸೂರತ್ ಕಾನ್ಫರೆನ್ಸ್ ನಲ್ಲಿ 2 ಭಾಗಗಳನ್ನಾಗಿ ಮಾಡ್ತೀವಿ ನಾವು. ಒಂದು ಗರಂ ದಳ್ ಅಂತ ಹೇಳಿ, ತಿಲಕ್ ಬಿಪಿನ್ ಚಂದ್ರಪಾಲ್ ಲಾಲಾ ಲಜಪತ್ ರಾಯ್ ಅವರು ಗರಂ ದಳ್ ಅಲ್ಲಿರ್ತಾರೆ. ಅಂದ್ರೆ ನಮ್ಗೆ ಯಾರೆಲ್ಲ ಶೋಷಣೆ ಮಾಡ್ತಾರೆ ಅವ್ರ ವಿರುದ್ಧ ಸ್ವಲ್ಪ ನಾವು ವಿರೋಧಿಸುವಂತ ನೀತಿನ ಅಳವಡಿಸಿಕೊಂಡಿರುವಂತ ದಳನ ನಾವು ಗರಂ ದಳ್ ಅಂತ ಹೇಳ್ತೀವಿ. ಹಾಗೆ ನರಂ ದಲ್, ಗೋಖಲೆಯವರು ನರಂ ದಲ್ ನ ಈ ಒಂದು ದಳ ಏನಿದೆ ಅದರ ಅಪೋಸಿಟ್ ಪಾರ್ಟಿ ಆಗಿರುತ್ತೆ. ಆದ್ರೆ ಎಲ್ಲರ ಉದ್ದೇಶನೂ ನಾವು ಭಾರತದಲ್ಲಿರುವಂತಹ ಬ್ರಿಟಿಷರನ್ನ ಓಡಿಸ್ಬೇಕು ಅನ್ನೋದೇ ಆಗಿರುತ್ತೆ. ಕೆಲವೊಂದ್ಸಾರಿ ನಾವು ಕ್ರಾಂತಿಯಾಗಿ ಹೋರಾಡ್ತೀವಿ, ಮತ್ತೆ ಕೆಲವು ಸಾರಿ ಶಾಂತಿ ಮಂತ್ರನ ನಮ್ಮದಾಗಿ ಹೋರಾಡಿಸ್ಕೊಳ್ತೀವಿ, ಅಷ್ಟೇ ವ್ಯತ್ಯಾಸ. ಸೋಷಿಯಲ್ ರಿಫಾರ್ಮರ್, ಇವರು ಸಮಾಜ ಸುಧಾರಕರಾಗಿ ನಮ್ಮಲ್ಲಿ ಹೆಚ್ಚಾಗಿ ನಾವು ಗುರುತಿಸ್ತೀವಿ. ಹೇಗೆ ಅಂದ್ರೆ, ಇವರು ಕೊಟ್ಟಂತಹ ಒಂದು ಎಜುಕೇಷನ್ ಪಾಲಿಸಿ, ಇವರು ಕೊಟ್ಟಂತಹ ಎಜುಕೇಷನ್ ಪಾಲಿಸಿ ಅಥವಾ ಶೈಕ್ಷಣಿಕ ನೀತಿ ಏನು ಅನ್ನೋದಾದ್ರೆ, ಎಲ್ಲಾ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಓದುವಂತಹ ಹಕ್ಕಿದೆ ಅಂತ ಹೇಳ್ತಾರೆ. ಬಡವ ಆಗಿರ್ಬೋದು, ಶ್ರೀಮಂತ ಆಗಿರ್ಬೋದು, ಉಚ್ಚ ವರ್ಗ ಆಗಿರ್ಬೋದು, ನೀಚ ವರ್ಗ ಆಗಿರ್ಬೋದು, ಅಥವಾ ಬೇರೆ ಜಾತಿ ಇರ್ಬೋದು, ಈ ಯಾವುದೇ ಧರ್ಮ ಇರ್ಬೋದು, ಸ್ತ್ರೀ ಇರ್ಬೋದು, ಪುರುಷ ಇರ್ಬೋದು, ವೃದ್ಧರಿರ್ಬೋದು, ಮಕ್ಕಳಿರ್ಬೋದು, ಎಲ್ಲರೂ ಶಿಕ್ಷಣದ ಅಡಿಯಲ್ಲಿ ಬರಬೇಕು ಅನ್ನೋದು ಇವರ ಒಂದು ಶಿಕ್ಷಣದ ನೀತಿ ಆಗಿರುತ್ತೆ. ಹಾಗೆ ಚೈಲ್ಡ್ ಮ್ಯಾರೇಜ್, ಈ ಚೈಲ್ಡ್ ಮ್ಯಾರೇಜ್ ಬಾಲ ವಿವಾಹ ಏನಿದೆ ಅದನ್ನ ಇವರು ಖಂಡಿಸ್ತಾರೆ. ಚಿಕ್ಕ ವಯಸ್ಸಿನಲ್ಲೇ ಮದ್ವೆ ಮಾಡ್ಕೊಂಬಿಡೋದು, ಆ ಚಿಕ್ಕ ವಯಸ್ಸಿನಲ್ಲಿ ಮದ್ವೆ ಮಾಡ್ಕೊಳ್ಳುವಂತ ಪಾರ್ಟ್ನರ್ ಸರಿಗಿದಾರಾ ಇಲ್ವಾ, ಅಥವಾ ಚಿಕ್ಕ ವಯಸ್ಸಲ್ಲೇ ತೀರೋದ್ರೆ ಅವ್ರ ಮದ್ವೆ ಮಾಡ್ಕೊಳ್ಳಕ್ಕೆ ಮರು ಅವಕಾಶನೂ ಸಹ ಸಿಗ್ತಾ ಇರ್ಲಿಲ್ಲ. ಆ ಇಷ್ಟ ಇರ್ಲಿ ಇಲ್ದೇ ಇರ್ಲಿ, ಚಿಕ್ಕ ವಯಸ್ಸಿನಲ್ಲಿ ಬುದ್ಧಿ ಬರಕ್ ಮುಂಚೆ ಏನೆಲ್ಲಾ ಡಿಸಿಷನ್ ತಗೊಂಡ್ ಮನೆಯವ್ರ ಮದ್ವೆ ಮಾಡಿರ್ತಾರೆ, ಅದೇ ಡಿಸಿಷನ್ ಮುಖಾಂತರ ತಮ್ಮ ಜೀವನನ ನಡೆಸ್ಕೊಂಡು ಹೋಗುವಂತ ಪದ್ಧತಿ, ಈ ತರ 10 ಹಲವು ಪದ್ಧತಿಗಳನ್ನ ಇವರು ಖಂಡಿಸ್ತಾರೆ. ವಿಡೋ ರೀಮ್ಯಾರೇಜ್, ವಿಧವೆಯ ಪುನರ್ವಿವಾಹ ಪದ್ಧತಿ ನಾವು ಸಮಾಜದಲ್ಲಿ ನೋಡ್ತೀವಿ. ಈಗ ಆ ತರ ಪದ್ಧತಿಗಳು ಸಾಕಷ್ಟು ಕಡಿಮೆ ಆಗಿದೆ. ಈ ಕುಪ್ರತಾಯೆ ಅಂತ ಹೇಳ್ತೀವಿ, ಅದು ಒಳ್ಳೆ ಪದ್ಧತಿಗಳಲ್ಲ. ವಿಧವೆಯರಿಗೆ ಮದುವೆ ಮಾಡ್ಕೋಬೇಡಿ ಅಂತ ಹೇಳಕ್ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ವಿಧವೆಯರಿಗೂ ಸಹ ಒಂದು ಮನಸ್ಸಿದೆ, ಅವರಿಗೂ ಒಂದು ಜೀವನ ಇದೆ, ಅವರಿಗೂ ಒಂದು ಭವಿಷ್ಯ ಇರುತ್ತೆ.
ಇಂಥದ್ರಲ್ಲಿ ವಿಧವೆಯರು ಚಿಕ್ಕ ವಯಸ್ಸಿನಲ್ಲೇ ವಿಧವೆ ಆಗಿರುವಂಥವ್ರು ಇರ್ಬೋದು, ಅಥವಾ ಸಾಮಾನ್ಯ ವಯಸ್ಸಿನಲ್ಲೇ ವಿಧವೆ ಆಗಿರುವಂಥವ್ರು ಇರ್ಬೋದು, ಗಂಡ ಸತ್ತ ನಂತರ ಅವ್ರಿಗೆ ಮದುವೆ ಮಾಡ್ಕೊಳ್ಳೋದಾಗ್ಲಿ ಯಾವುದೇ ಅವಕಾಶಗಳು ಇರೋದಿಲ್ಲ, ಅವ್ರಿಗೆ ಪೂಜೆ ಪುನಸ್ಕಾರಗಳಲ್ಲಿ ಸೇರಿಸ್ತಾ ಇರಲಿಲ್ಲ, ಸಾಕಷ್ಟು ಶೋಷಣೆನ ಅವರು ಮನೆಯಲ್ಲಿ ಫೇಸ್ ಮಾಡಬೇಕಾಗಿತ್ತು. ಆದರೆ ನಮ್ಮ ಬಾಲಗಂಗಾಧರ್ ತಿಲಕ್ ಅವರು ಹೇಳ್ತಾರೆ, ವಿಧವೆಯರಿಗೂ ಸಹ ಮದುವೆ ಮಾಡ್ಕೊಳ್ಳುವಂತ ಹಕ್ಕು ಇದೆ, ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ ವಿಧವೆಯರು ಪುನರ್ವಿವಾಹ ಆಗಬಾರದು ಅಂತ ಹೇಳಿ ಅನ್ನೋ ನೀತಿನ ಇವರು ಜನರಿಗೆ ತಲುಪಿಸೋ ಪ್ರಯತ್ನ ಮಾಡ್ತಾರೆ. ಹಾಗೆ ನ್ಯಾಷನಲ್ ಲ್ಯಾಂಗ್ವೇಜ್ ಹಿಂದಿ, ಇವರ ಒಂದು ಸಂಕಲ್ಪ ಏನಾಗಿರುತ್ತೆ ಅಂದ್ರೆ, ಭಾರತಕ್ಕೆ ವಿದೇಶದಿಂದ ಬಂದಿರುವಂತಹ ಬ್ರಿಟಿಷರ ಭಾಷೆ ಇಂಗ್ಲಿಷ್ ಆಗಿದೆ, ಕಾಮನ್ ಲ್ಯಾಂಗ್ವೇಜ್ ಅನ್ಸ್ಕೊತ್ತೆ. ಅದೇ ರೀತಿ ಭಾರತಕ್ಕೂ ಸಹ ಒಂದು ಕಾಮನ್ ಲ್ಯಾಂಗ್ವೇಜ್ ಬೇಕು ಅಂತ ಇವ್ರಿಗನ್ಸುತ್ತೆ. ಈ ಕಾಮನ್ ಲ್ಯಾಂಗ್ವೇಜ್ ಅಂದಾಗ ಹೆಚ್ಚಾಗಿ ಜನರಲ್ಲಿ ಅರ್ಥ ಮಾಡ್ಕೊಂಡು ಮಾತಾಡ್ತಾ ಇದ್ದಿದ್ದು ಹಿಂದಿ ಆಗಿದ್ರಿಂದಾಗಿ ಹಿಂದಿ ರಾಷ್ಟ್ರಭಾಷೆ ಆಗೋದು ತಪ್ಪಿಲ್ಲ ಅಂತ ಸಹ ಇವರು ವಾದ ಮಾಡ್ತಾರೆ. ಹಾಗೆ ಇಂಗ್ಲಿಷು ಸಹ ಬೇಕಿದೆ, ನಮ್ಮ ಆಡಳಿತ ಮಟ್ಟ ಅಥವಾ ನಮ್ಮ ವ್ಯಾಪಾರದ ಮಟ್ಟ ಏನಿದೆ ರಾಷ್ಟ್ರೀಯದ ಬಿಟ್ಟು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದಾಗ ನಾವು ಇಂಗ್ಲಿಷ್ ಜ್ಞಾನನು ಸಹ ಬೇಕಾಗುತ್ತೆ ಅನ್ನೋ ಉದ್ದೇಶಕ್ಕೆ ಇವರು ಇಂಗ್ಲಿಷ್ ಜ್ಞಾನನು ಸಹ ನಮ್ಗೆ ಅನಿವಾರ್ಯತೆ ಇದೆ ಅಂತ ಹೇಳ್ತಾರೆ. ಇವರು ಪ್ರಾರಂಭಿಸಿದ್ದು ಗಣೇಶ ಫೆಸ್ಟಿವಲ್, ಯಾಕೆ ಬಾಂಬೆನಲ್ಲಿ ಮೊದಲನೇ ಬಾರಿಗೆ ಗಣೇಶ ಚತುರ್ಥಿ ಅಥವಾ ಗಣೇಶ ಹಬ್ಬನ ಪ್ರಾರಂಭಿಸ್ತೀರಿ, ಅದು ಸಹ ಮಹಾರಾಷ್ಟ್ರದ ಪ್ರಸಿದ್ಧ ರಾಜನಾದಂತಹ ಅಥವಾ ಸಮ್ರಾಟನಾದಂತಹ ಶಿವಾಜಿಯ ಹುಟ್ಟು ಹಬ್ಬ ಅವತ್ತು. ಅವತ್ತಿನ ದಿನ ಇವರು ಗಣೇಶನ ಒಂದು ದೊಡ್ಡ ವಿಗ್ರಹನ ಮಾಡಿ ಇಡೀ ಬಾಂಬೆನಲ್ಲೆಲ್ಲ ಮೆರವಣಿಗೆ ಮಾಡಿಸಿ ಹಬ್ಬ ಪ್ರಾರಂಭಿಸ್ತಾರೆ. ಮೊದಲೆಲ್ಲ ನಾವು ಮನೆಗಳಲ್ಲಿ ಚಿಕ್ಕ ಚಿಕ್ಕ ಅದು ಕೆಲವು ಸಂಸ್ಕೃತಿನಲ್ಲಿ ಮಾತ್ರ ಇತ್ತು ಗಣೇಶನ ವಿಗ್ರಹನ ಇಡುವಂಥದ್ದು. ಆದ್ರೆ ಇವರು ಯೋಚಿಸ್ತಾರೆ, ಬ್ರಿಟಿಷರ ವಿರುದ್ಧ ನಾವು ಏನನ್ನಾದ್ರೂ ಜನರಿಗೆ ಮೆಸೇಜ್ ಕೊಡಬೇಕು ಅಂದ್ರೆ ನಮ್ಗೆ ಒಂದು ಕಾಮನ್ ಫೆಸ್ಟಿವಲ್ ಬೇಕು, ನಮ್ಮ ನೆಂಟರಿಷ್ಟರು, ನಮ್ಮ ಅಕ್ಕಪಕ್ಕದವರು, ನಮ್ಮ ನೆರೆಹೊರೆಯರು ಎಲ್ಲರೂ ಸೇರಾಗಿ ಬರೋ ಅಂತ ಒಂದು ಕಾರಣ ಬೇಕಾಗಿರುತ್ತೆ. ಈ ಕಾರಣ ಸೃಷ್ಟಿ ಏನ್ ಮಾಡೋದು, ಗಣೇಶ ಹಬ್ಬ ಮಾಡೋದು, ಗಣೇಶನ ಬೃಹದಾಕಾರದ ಮೂರ್ತಿನ ಪ್ರತಿಷ್ಠಾಪಿಸಿ ಅದನ್ನ ಒಂದು 3 ದಿನ ಪೂಜೆ ಮಾಡ್ತಾರೆ. ಆ ಪೂಜೆಗೆ ಸಾಕಷ್ಟು ಭಾರತೀಯರು ಭಾರತದ ಮೂಲೆ ಮೂಲೆಗಳಿಂದಲೂ ಸಹ ಬರಲಿ ಅಂತ ಆಹ್ವಾನ ಕೊಡ್ತಾರೆ. ಭಾರತದ ಮೂಲೆ ಮೂಲೆಗಳಿಂದಲೂ ಸಹ ಪ್ರಥಮ ಬಾರಿಗೆ ಗಣೇಶೋತ್ಸವ ಆಗ್ತಾ ಇದೆ ಬಾಂಬೆನಲ್ಲಿ ಅಂತ ನೋಡಕ್ಕೆ ಜನ ಬರ್ತಾರೆ. ಈಗ ನೋಡಕ್ಕೆ ಬಂದಂತಹ ಜನರಲ್ಲಿ ಬ್ರಿಟಿಷರ ವಿರುದ್ಧ ಅವರು ಮಾಡ್ತಾ ಇರೋ ಅನ್ಯಾಯದ ವಿರುದ್ಧ ಜಾಗೃತಿನ ಸಾರುವಂತಹ ಒಂದು ಪ್ರಯತ್ನ ನಡೆಯುತ್ತೆ. ಈ ಒಂದು ಉದ್ದೇಶ ಇಟ್ಕೊಂಡು ಗಣೇಶ ಹಬ್ಬನ ಬಾಂಬೆನಲ್ಲಿ ಪ್ರಥಮ ಬಾರಿಗೆ ಪ್ರಾರಂಭಿಸ್ತಾರೆ. ಆ ಉದ್ದೇಶ ಒಳ್ಳೇದಾಗಿದ್ರಿಂದಾಗಿ ಇವತ್ತಿಗೂ ಸಹ ನಾವು ಪ್ರತಿಯೊಂದು ಭಾರತದ ಪ್ರತಿಯೊಂದು ಮೂಲೆ ಮೂಲೆನಲ್ಲೂ, ಬರೀ ಭಾರತ ಅಂತ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ನಾವು ಗಣೇಶ ಉತ್ಸವನ ಮಾಡೋದನ್ನ ಕಾಣ್ತಾ ಇದ್ದೀವಿ. ಹಾಗೆ ಇವ್ರು ಮಾಡಿದಂಥದ್ದು ಸ್ವದೇಶಿ ಮೂಮೆಂಟ್ ಅಥವಾ ಪಿಕೆಟಿಂಗ್, ದ ಬಾಯ್ಕಾಟ್ ಆಫ್ ಗೂಡ್ಸ್ ಮೇಡ್ ಇನ್ ಅದರ್ ಕಂಟ್ರೀಸ್. ಈ ಬೈಕಾಟ್ ಅಂತ ಹೇಳಿದ್ರೆ ಏನು, ವಿದೇಶಿ ಬಟ್ಟೆಗಳು ಅಥವಾ ವಿದೇಶಿ ವಸ್ತುಗಳನ್ನ ಯಾರೆಲ್ಲ ಉಪಯೋಗಿಸ್ತಾ ಇದ್ರು ನೀವು ಮಾಡ್ತಾ ಇರೋದು ತಪ್ಪು, ನೀವು ಸ್ವದೇಶಿಗಳು, ಯಾಕೆ ವಿದೇಶಿ ವಸ್ತುಗಳನ್ನ ಉಪಯೋಗಿಸಿ ಅವ್ರಿಗೆ ಲಾಭ ಮಾಡ್ಕೊಡ್ತಿದ್ದೀರಿ, ಅವರಿಗಿಂತ ಹೆಚ್ಚು ಉತ್ಪಾದನೆ ಆಗ್ತಾ ಇದೆ ನಮ್ಮ ದೇಶದಲ್ಲಿ, ಈ ವಸ್ತುಗಳು ಕಡಿಮೆ ಬೆಲೆಗೂ ಸಿಗ್ತಾ ಇದೆ, ನೀವು ಇದೇ ವಸ್ತುಗಳನ್ನ ಖರೀದಿ ಮಾಡಿದ್ರೆ ನಮ್ಮ ಜನಕ್ಕೆ ಒಂದಷ್ಟು ಆರ್ಥಿಕ ಸಹಾಯ ಆಗುತ್ತೆ, ಜೊತೆಗೆ ನಮ್ಮದೇ ಆದಂತ ಮಾರ್ಕೆಟ್ ಮಾರುಕಟ್ಟೆ ಏನಿದೆ ಬಿಸ್ನೆಸ್ ಅದು ಡೆವಲಪ್ ಆಗುತ್ತೆ ಅನ್ನೋ ಉದ್ದೇಶದಲ್ಲಿ ಈ ಪಿಕೆಟಿಂಗ್ ನ ಮಾಡ್ತಾರೆ. ಏನಂದ್ರೆ ವಿದೇಶಿ ವಸ್ತುಗಳನ್ನ ಯಾರೆಲ್ಲ ಉಪಯೋಗಿಸ್ತಾರೆ ಅವ್ರ ಮನೆಗಳಿಗೆ ಹೋಗಿ ಅದನ್ನ ಉಪಯೋಗಿಸಬಾರ್ದು, ಖರೀದಿ ಮಾಡಬಾರ್ದು ಅಂತ ಹೇಳಿ ರೂಲ್ಸ್ ಮಾಡ್ತಾರೆ. ಹಾಗೆ ವಿದೇಶಿ ವಸ್ತುಗಳನ್ನ ಉಪಯೋಗಿಸಿದಂತಹ ಭಾರತೀಯರ ಮನೆಗಳಿದ್ದಂತಹ ವಿದೇಶಿ ವಸ್ತುಗಳನ್ನ ಈಚೆ ತಗೊಂಬಂದು ಬೆಂಕಿನಲ್ಲಿ ಹಾಕಿ ಸುಡೋ ಅಂತ ಪ್ರಯತ್ನ ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಪಾಲ್ಗೊಂಡಿದ್ದಂತಹ ಸೇನಾನಿಗಳು ಮಾಡ್ತಾರೆ. ಇದನ್ನು ಸಹ ಇವರೇ ಪ್ರಾರಂಭಿಸಿರ್ತಾರೆ. ಇದಲ್ಲದೆ ಇವರ ಇನ್ನೊಂದು ರೂಪ ಅಂದ್ರೆ ಜರ್ನಲಿಸ್ಟ್, ಇವರು ಪತ್ರಿಕೋದ್ಯಮಿ. ಇವರ ಪತ್ರಿಕೋದ್ಯಮ ಮತ್ತು ಶಿಕ್ಷಣ ಕ್ಷೇತ್ರ ಎರಡೂ ಸಹ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಮೇಲೆ ಭಾರಿ ಪ್ರಭಾವ ಬೀರ್ತು. ಹೇಗೆ, ತಿಲಕ್ ಯೂಸ್ ಟು ಸೇ ಕಲೀಗ್ಸ್, ಯು ಆರ್ ನಾಟ್ ರೈಟಿಂಗ್ ಫಾರ್ ದ ಯೂನಿವರ್ಸಿಟಿ ಸ್ಟೂಡೆಂಟ್ಸ್, ಇಮ್ಯಾಜಿನ್ ಯು ಆರ್ ಟಾಕಿಂಗ್ ಟು ಅ ವಿಲೇಜರ್, ಬಿ ಶೋರ್ ಆಫ್ ಯುವರ್ ಫ್ಯಾಕ್ಟ್ಸ್, ಲೆಟ್ ಯುವರ್ ವರ್ಡ್ಸ್ ಬಿ ಕ್ಲಿಯರ್ ಆಸ್ ಅ ಡೇ ಲೈಟ್. ಇವರು ಒಬ್ಬ ಉತ್ತಮ ಪತ್ರಿಕೋದ್ಯಮಿ. ತನ್ನ ಸಹೋದ್ಯೋಗಿಗಳಿಗೆ ಏನ್ ಹೇಳ್ತಾರೆ ಅಂದ್ರೆ, ತಿಲಕ್ ಅವರು ಎಡಿಟರ್ ಆಗಿದ್ದಾರೆ, ಚೀಫ್ ಎಡಿಟರ್ ಆಗಿದ್ದಾರೆ ಅಥವಾ ಪತ್ರಿಕೆ ಪ್ರಾರಂಭಿಸಿದ್ದಾರೆ ಅಂದಾಗ ಸಾಕಷ್ಟು ಜನ ನಾನ್ ಬರ್ತೀನಿ ಸೇವೆ ಮಾಡೋದಕ್ಕೆ, ನಾನ್ ಬರೀತೀನಿ
ಲೇಖನಗಳನ್ನ ಅಂತ ಹೇಳಿ ಬರ್ತಾರೆ. ಉತ್ಕೃಷ್ಟ ಲೇಖನಗಳು ಹೊರಬರುತ್ತೆ. ಅದನ್ನೆಲ್ಲ ಓದಿದಂತ ತಿಲಕ್ ಹೇಳ್ತಾರೆ, ನೀವು ಒಂದಕ್ಕಿಂತ ಒಂದು ಉತ್ತಮವಾದಂತಹ ಬರವಣಿಗೆ ಬರ್ತಿದ್ದೀರಿ, ಆದ್ರೆ ಇದು ನೀವು ಬರೆದಿರುವಂತದ್ದು ಸ್ಕಾಲರ್ಸ್ಗಳಿಗಲ್ಲ, ಜನಸಾಮಾನ್ಯರಿಗೆ. ಹಾಗಾಗಿ ನೀವು ಜನರ ಮನಸ್ಸಿಗೆ ನಿಮ್ಮ ಸಂದೇಶ ತಲುಪಬೇಕು ಅನ್ನೋದಾದ್ರೆ ಸಾಮಾನ್ಯ ಭಾಷೆನಲ್ಲಿ ಇರಲಿ, ಸರಳವಾಗಿರ್ಲಿ, ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋ ರೀತಿನಲ್ಲಿ ಬರೀರಿ ಅಂತ ಹೇಳ್ತಾರೆ. ಇದು ಇವರ ದೊಡ್ಡತನ ಆಗಿರುತ್ತೆ. ಹಾಗಾಗಿ ನಾವು ಇವರನ್ನ ಒಬ್ಬ ಉತ್ಕೃಷ್ಟ ಪತ್ರಿಕೋದ್ಯಮಿ ಅಂತಾನು ಸಹ ಹೇಳ್ಬೋದು. ಇವರು ಪ್ರಾರಂಭಿಸಿದ್ದು ಎರಡು ನ್ಯೂಸ್ ಪೇಪರ್ಸ್, ಒಂದು ಕೇಸರ್ ಮತ್ತೆ ಮರಾಠ. ಈ ಎರಡೂ ಪೇಪರ್ಸು ಮರಾಠಿನಲ್ಲಿನೇ ಪ್ರಾರಂಭ ಆಗುತ್ತೆ. ಇದು ನಾನೀಗ ತೋರಿಸ್ತಾ ಇರುವಂತ ಇಮೇಜು. ನೀವು ಬಹುಶಃ ಸ್ಕ್ರೀನ್ ಅಲ್ಲಿ ಈ ಇಮೇಜ್ ಅನ್ನ ಕಾಣ್ತಾ ಇದ್ರಿ. ಇದು ಕೇಸರ್ ಪತ್ರಿಕೆಯ ಹಳೆಯ ಒಂದು ಇಮೇಜ್ ಆಗಿದೆ. ತುಂಬಾ ಅಚ್ಚುಕಟ್ಟಾಗಿ ಇದನ್ನ ಎಡಿಟ್ ಮಾಡಿ ಕಲರ್ ಕೊಟ್ಟು ಇದಕ್ಕೆ ಫಾಂಟ್ ಸೈಜ್ ನ ಡಿಸೈನ್ ಮಾಡಿ ಮಾಡಿದ್ದಾರೆ. ಇದಾದ ನಂತರ ನಮ್ಮ ದೇಶದಲ್ಲಿ ನಾನು ಸಾಕಷ್ಟು ಹಳೆ ವಿಡಿಯೋಗಳಲ್ಲೂ ಹೇಳಿದೆ, ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಮಾತಾಡ್ತಾ, ನಮ್ಮಲ್ಲಿ ಅಂಟು ರೋಗಗಳು ಜಾಸ್ತಿ ಆಗಿತ್ತು. ಯಾಕೆಂದ್ರೆ ಮೆಡಿಕಲ್ ಫೆಸಿಲಿಟೀಸ್ ಕಡಿಮೆ ಇತ್ತು, ಮತ್ತೆ ತುಂಬಾ ಕ್ಲೀನ್ಲಿನೆಸ್ ಕಡಿಮೆ ಇತ್ತು. ಹಾಗಾಗಿ ನಮ್ಮಲ್ಲಿ ಅಂಟು ರೋಗಗಳ ಕಾಲ ಜಾಸ್ತಿ ಆಗ್ತಾ ಇತ್ತು. ಅಂತ ಸಮಯದಲ್ಲಿ ಬಂದಂತದ್ದು ಒಂದು ಪ್ಲೇಗ್ ರೋಗ. ಇಲ್ಲಿ ನಮ್ಮ ಜನ ಪ್ಲೇಗ್ ರೋಗದಿಂದ ನರಳ್ತಾ ಇದ್ದಾರೆ. ಆದ್ರೆ ನಮ್ಮ ಬ್ರಿಟಿಷರು ಏನ್ ಮಾಡ್ತಾ ಇದ್ರು, ದಬ್ಬಾಳಿಕೆ ಮಾಡೋದ್ರ ಜೊತೆನಲ್ಲಿ ಕ್ವೀನ್ ವಿಕ್ಟೋರಿಯಾ ಅವ್ರದ್ದು ಗೋಲ್ಡನ್ ಜುಬಿಲಿನ ಸೆಲೆಬ್ರೇಟ್ ಮಾಡೋದಕ್ಕೆ ಫಂಡ್ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಆರ್ಗನೈಸ್ ಮಾಡೋದಕ್ಕೆ ಅವರು ತುಂಬಾ ಬ್ಯುಸಿ ಆಗಿರ್ತಾರೆ. ಅವರು ಯಾವುದೇ ರೀತಿನಲ್ಲೂ ನಮ್ಮ ಜನಕ್ಕೆ ಮೆಡಿಕಲ್ ಫೆಸಿಲಿಟೀಸ್ ನ ಕೊಡೋದಕ್ಕೆ ಇಷ್ಟಪಡ್ತಾ ಇರೋದಿಲ್ಲ. ಅವ್ರ ಕಡೆ ಕಾನ್ಸಂಟ್ರೇಟೇ ಮಾಡ್ತಾ ಇರೋದಿಲ್ಲ. ಹಾಗೆ ಒಂದಷ್ಟು ಸಾಹುಕಾರರು ಶ್ರೀಮಂತರು ಬಂದು ಮೆಡಿಕಲ್ ಫೆಸಿಲಿಟೀಸ್ ನ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ ಅನ್ಕೊಳ್ಳಿ, ಅವರನ್ನು ಅವರು ಬಿಡ್ತಾ ಇಲ್ಲ. ನೀವ್ ಯಾಕೆ ಈ ಹಣನ ಇಲ್ಲಿಗೆ ಹಾಕ್ತಾ ಇದ್ದೀರಿ, ಬನ್ನಿ ನಮ್ ಖಜಾನೆ ಕೊಡಿ, ನಿಮ್ಗೊಂದು ಒಳ್ಳೆ ಬಿರುದುಗಳನ್ನ ಕೊಡ್ತೀವಿ ಅಂತ ಹೇಳಿ ಅವರು ಜನರನ್ನ ದಾರಿ ತಪ್ಪಿಸ್ತಾ ಇರ್ತಾರೆ. ಒನ್ ಸೈಡ್ ಪೀಪಲ್ ಆರ್ ಬಿಸಿ ಕ್ರಿಮೇಟಿಂಗ್ ದ ವಿಕ್ಟಿಮ್ಸ್ ಆಫ್ ದ ಪ್ಲೇಗ್ ಆನ್ ದ ಔಟ್ ಸೈಡ್ ದ ಗವರ್ಮೆಂಟ್ ವಾಸ್ ಬಿಸಿ ಮೇಕಿಂಗ್ ಅರೇಂಜ್ಮೆಂಟ್ಸ್ ಫಾರ್ ದ ಡೈಮಂಡ್ ಜುಬಿಲಿ ಸೆಲೆಬ್ರೇಷನ್. ಈ ಕಡೆ ನಮ್ಮವರೆಲ್ಲ ಸಾಯ್ತಾ ಇದ್ದಾರೆ, ನರಳ್ತಾ ಇದ್ದಾರೆ, ಇವರು ಸೆಲೆಬ್ರೇಷನ್ಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಫಿಮೇನ್ ರಿಲೀಫ್ ಫ್ಯಾಕ್ಟ್ ತಿಲಕ್ ಆಸ್ಕ್ಡ್, ಆರ್ ಯು ಕವರ್ಡ್ ಈವನ್ ಯು ಆರ್ ಡೈಯಿಂಗ್? ಕಾಂಟ್ ಯು ಗ್ಯಾದರ್ ಕರೇಜ್? ಅವ್ರು ಹೇಳ್ತಾರೆ, ನೀವ್ ಯಾಕೆ ಎದ್ರುಕೊಳ್ತಾ ಇದ್ದೀರಿ, ನೀವೇನ್ ಇಷ್ಟು ಎದ್ರುಕೊಳ್ತೀರಾ, ನೀವು ಸಾಯ್ತಾ ಇದ್ದೀರಿ, ಅಂತ ಸಮಯದಲ್ಲಿ ಎದ್ರುಕೊತ್ತೀರಿ, ಹೇಗಿದ್ರು ಸತ್ತೆ ಸಾಯ್ತೀರಿ, ಹೋರಾಡಿ ಸಾಯಿರಿ, ನೀವು ಸಾಯೋದಂತೂ ಖಂಡಿತ ಇದೆ. ಅವ್ರು ನಿಮ್ಮನ್ನು ಹೊಡೆದಾಕೆ ಹಾಕ್ತಾರೆ. ಹೊಡೆದಾಕ್ತಾರೆ ಅಂದ್ರೆ ಹೋರಾಡಿ ಸಾಯಿರಿ, ದೇಶಕ್ಕೋಸ್ಕರ ಪ್ರಾಣ ಬಿಟ್ಟರು ಅನ್ನಿಸ್ಕೊಳ್ಳಿ ಅಂತ ಹೇಳಿ ಜನರಲ್ಲಿ ಧೈರ್ಯ ತುಂಬುತ್ತಾರೆ. ಇದಾದ ನಂತರ ಸ್ಪೆಷಲ್ ಪ್ಲೇಗ್ ಆಫೀಸರ್ನ ಗವರ್ನಮೆಂಟ್ ಅಪಾಯಿಂಟ್ ಮಾಡುತ್ತೆ, ರ್ಯಾಂಡ್ ಅಂತ ಹೇಳಿ. ಆದ್ರೆ ಅವನು ಯಾವುದೇ ತರಹದ ಪ್ಲೇಗ್ ಸಂಬಂಧಿಸಿದಂತೆ ಜನರಲ್ಲಿ ಶುಚಿತ್ವ ಆಗ್ಲಿ, ಮೆಡಿಸಿನ್ ಫೆಸಿಲಿಟೀಸ್ ಆಗ್ಲಿ ಕೊಡೋದಿಲ್ಲ. ಅವನ ಈ ಒಂದು ಇರ್ರೆಸ್ಪಾನ್ಸಿಬಿಲಿಟಿಯಿಂದ ಕೋಪಗೊಂಡು ನಮ್ಮ ತಿಲಕ್ ಅವ್ರು ಏನ್ ಮಾಡ್ತಾರೆ, ಅವ್ರ ಮನೆಯಲ್ಲೇನೆ ಒಂದು ಹಾಸ್ಪಿಟಲ್ ನ ಸ್ಟಾರ್ಟ್ ಮಾಡ್ತಾರೆ. ಹಾಸ್ಪಿಟಲ್ಸ್ ಅಂದ್ರೆ ಆಯುರ್ವೇದಿಕ್ ಮೆಡಿಸಿನ್ಸ್ ನ ಅವರೇ ಖುದ್ದಾಗಿ ತಯಾರಿಸೋದು, ಅಥವಾ ಪಂಡಿತರುಗಳನ್ನ ಕರ್ಕೊಂಬಂದು ಆಯುರ್ವೇದಿಕ್ ಮೆಡಿಸಿನ್ಸ್ ನ ಪ್ರಿಪೇರ್ ಮಾಡಿಸೋದು, ಫ್ರೀಯಾಗಿ ಜನರಿಗೆ ಕೊಡಿಸೋದು. ಫ್ರೀಯಾಗಿ ಕೊಟ್ಟಾಗ ಏನಾಗುತ್ತೆ, ನಮ್ಮ ಹಣನೇ ಹೋಗುತ್ತೆ. ಇವರ ನಮ್ಮ ತಿಲಕ್ ಅವರು ಸಹ ಅವರ ಆಸ್ತಿ ಪಾಸ್ತಿನೆಲ್ಲ ಈ ಔಷಧಿಗೆ ಶುಚಿತ್ವಕ್ಕೆ ಖರ್ಚು ಮಾಡ್ತಾರೆ. ಹೋಮ್ ರೂಲ್ ಲೀಗ್, ತಿಲಕ್ ಡಿಸೈಡೆಡ್ ಟು ಬಿಲ್ಡ್ ಅ ಸಪರೇಟ್ ಪವರ್ಫುಲ್ ಆರ್ಗನೈಸೇಷನ್ ಕಾಲ್ಡ್ ದ ಹೋಮ್ ರೂಲ್ ಲೀಗ್, ಇಟ್ಸ್ ಗೋಲ್ ವಾಸ್ ಸ್ವರಾಜ್. ಇವ್ರ ಒಂದು ಹೋಮ್ ರೂಲ್ ಲೀಗ್ ಅನ್ನೋದನ್ನ ಪ್ರಾರಂಭ ಮಾಡ್ತಾರೆ. ರೆಡಿ ಮಾಡಿದಂತ ಆರ್ಗನೈಸೇಷನ್ ಅಲ್ಲಿ ಇವ್ರು ಕೆಲಸ ಮಾಡೋದಾಗ್ಲಿ, ಇವರ ಥಾಟ್ಸ್ ನ ಅವರಿಗೆ ಒಪ್ಸೋದಾಗ್ಲಿ ಪ್ರಯತ್ನ ಇವರಿಂದ ಕಷ್ಟ ಆಗ್ತಾ ಇರುತ್ತೆ. ಅದಕ್ಕೆ ಇವರೇ ಒಂದು ಆರ್ಗನೈಸೇಷನ್ ನ ಸ್ಟಾರ್ಟ್ ಮಾಡ್ತಾರೆ. ಇದರ ಮೂಲ ಉದ್ದೇಶ ಸ್ವರಾಜ್ಯ ಅಥವಾ ಸ್ವಾತಂತ್ರ್ಯ, ಭಾರತಕ್ಕೆ ಸ್ವಾತಂತ್ರ್ಯ ತಂದು ಕೊಡೋದಾಗಿರುತ್ತೆ. ಇವರು ಇಷ್ಟೆಲ್ಲಾ ಮಾಡಿದಂತವ್ರನ್ನ ಸಹ ಬ್ರಿಟಿಷರು ಹಾಗೆ ಬಿಡೋದಿಲ್ಲ, ಇವರನ್ನು ಸಹ ಜೈಲಿಗೆ ಹಾಕ್ತಾರೆ. ಬರ್ಮಾ ಮಂಡೇಲ್ ಜೈಲ್ ನಲ್ಲಿ ಇವರು ರೂಮ್ ನಲ್ಲಿ ಇರ್ತಾರೆ. ಕಾರಾಗೃಹಕ್ಕೆ ಇವ್ರನ್ನ ತಗೊಂಡು ಹೋಗಿ ಹಾಕ್ತಾರೆ ಒಂದಷ್ಟು ವರ್ಷಗಳ ಕಾಲ. ಇವ್ರಿಗೆ ಕೊಟ್ಟಿದ್ದಂಥದ್ದು ತುಂಬಾ ಚಿಕ್ಕ ರೂಮ್ ಆಗಿರುತ್ತೆ, ಅಲ್ಲಿ ಕಿಟಕಿ ಇರೋದಿಲ್ಲ, ಬಾಗ್ಲು. ಇವರಿಗೆ ಒಂದೇ ಒಂದು ಹೊತ್ತಿನ ಊಟ ಸಿಗ್ತಾ ಇರುತ್ತೆ, ಅದು ಒಣಗಿರುವಂತಹ ಬ್ರೆಡ್ ಆಗಿರುತ್ತೆ. ಅದ್ರಲ್ಲಿ ಆಲ್ರೆಡಿ ತುಂಬಾ ಏನ್ ಹೇಳ್ತೀವಿ, ಬ್ಯಾಕ್ಟೀರಿಯಾಸ್ ಇರುತ್ತೆ, ಅದರಲ್ಲಿ ತುಂಬಾ ಹುಳಗಳಿರುತ್ತೆ, ತಿನ್ನೋದಕ್ಕೂ ಲಾಯಕ್ಕಾಗಿರೋದಿಲ್ಲ. ಜೊತೆಗೆ ಇವರಿಗೆ ಅಲ್ಲೇ ದುಡಿದು ತಿನ್ಬೇಕು ಅಂತ ಆರ್ಡರ್ ಆಗಿರುತ್ತೆ. ಇವರು ತಮ್ಮ ಕೈಯಿಂದಾನೇ ಎಣಿ ನೇಯೋ ಅಂತ ಕೆಲಸಗಳನ್ನ ಮಾಡ್ತಾರೆ. ಇವ್ರು ಮಾಡಿದಂಥದ್ದು ಹಗ್ಗನ ನೇಯ್ದು
ಚಪ್ಪೆಗಳನ್ನ ಮಾಡೋದಿರ್ಬೋದು, ಬೇರೆ ಡಿಸೈನ್ಸ್ಗಳನ್ನ ಮಾಡೋದಿರ್ಬೋದು ಮಾಡ್ತಿರ್ತಾರೆ. ಆಗ ಇವ್ರ ಕೈಗಳಲ್ಲಿ ಬೊಬ್ಬೆ ಬಂದಿರುತ್ತೆ. ಇವರು ಜೈಲಿಂದ ಹೊರಗೆ ಬಂದಾಗ ನಮ್ಮ ಜನಕ್ಕೆ ಕಾಣಿಸ್ಕೊಳ್ಳುವಂಥದ್ದು ಇವ್ರ ಕೈಗಳಲ್ಲಿ ಬೊಬ್ಬೆ ಬಂದಿದೆ. ಇವರು ಹಗ್ಗನ ಗಟ್ಟಿಯಾಗಿ ಗಂಟು ಹಾಕಿ ಎಣದು ಆ ಎಣಿಕೆನ ಅವರು ಬ್ರಿಟಿಷರಿಗೆ ಕೊಟ್ಟು ಅದರಿಂದ ಬಂದಿದ್ದ ದುಡ್ಡಲ್ಲಿ ತಿಂತಿರ್ತಾರೆ. ಆದರೆ ಅವರು ಊಟ ಮಾಡ್ತಾ ಇದ್ದಿದ್ದು ಸಹ ಒಳ್ಳೆ ಊಟ ಆಗಿರೋದಿಲ್ಲ. ಇದಾದ್ಮೇಲೆ ಜರ್ನಲಿಸ್ಟ್ ಬೈ ಇಂಗ್ಲೆಂಡ್ ನೇಮ್ಡ್ ಕೈರೋಲ್ ವಿಸಿಟೆಡ್ ಇಂಡಿಯಾ. ಹಿ ಚಾರ್ಜ್ಡ್ ದಟ್ ತಿಲಕ್ ವಾಸ್ ದ ಲೀಡರ್ ಆಫ್ ಅ ವೈಲೆಂಟ್ ರೆವಲ್ಯೂಷನ್ ಇನ್ ಇಂಡಿಯಾ. ಅವರು ಸಹ ಒಬ್ಬ ಇಂಗ್ಲಿಷ್ ಆಥರ್, ಇವ್ರ ಬಗ್ಗೆ ಬರೀತಾರೆ. ತಿಲಕ್ ಗೋ ಟು ಇಂಗ್ಲೆಂಡ್ ಫಾರ್ ಕೈರೋಲ್ ಎಪಿಸೋಡ್. ಇವರು ಇಂಗ್ಲೆಂಡ್ಗೆ ಹೋಗ್ತಾರೆ, ಅಲ್ಲಿರುವಂತ ನಮ್ಮ ಜನಗಳನ್ನೆಲ್ಲ ಒಟ್ಟಾಗಿ ಸೇರಿಸುವಂತ ಪ್ರಯತ್ನ ಮಾಡ್ತಾರೆ, ಅಲ್ಲಿನೂ ಜಾಗೃತಿ ಕೆಲಸಗಳನ್ನ ಮಾಡ್ತಾರೆ. ಈ ಅಡ್ರೆಸ್ಡ್ ಹಂಡ್ರೆಡ್ಸ್ ಆಫ್ ಮೀಟಿಂಗ್ಸ್ ಅಂಡ್ ಇಂಟೆನ್ಸಿಫೈಡ್ ದ ಹೋಮ್ ರೂಲ್ ಮೂಮೆಂಟ್. ಇವರು ಒಂದು ಎರಡು ಮೀಟಿಂಗ್ ಮಾಡೋದಿಲ್ಲ, ಸಾವಿರಾರು ನೂರಾರು ಮೀಟಿಂಗ್ ಗಳನ್ನ ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸ್ತಾರೆ. ಅಲ್ಲಿದ್ದಂತ ನಮ್ಮ ಸ್ಕಾಲರ್ಸ್ ಅಲ್ಲೂ ಸಹ ಜಾಗೃತಿ ಭಾವನೆಯನ್ನ ಮೂಡಿಸಿ ಭಾರತಕ್ಕೆ ಸ್ವಾತಂತ್ರ್ಯ ತರಿಸ್ಬೇಕು, ನೀವು ಸಹ ಕೈ ಜೋಡಿಸಿ ಅಂತ ಹೇಳ್ತಾರೆ. ಹಿ ವಾನ್ ದ ಫ್ರೆಂಡ್ಶಿಪ್ ಆಫ್ ಲೀಡರ್ಸ್ ಆಫ್ ಲೇಬರ್ ಪಾರ್ಟಿ. ವಿದೇಶದಲ್ಲೂ ಸಹ ಲೇಬರ್ ಪಾರ್ಟೀಸ್ ಇರುತ್ತೆ, ಅವರ ಸಹಾಯನೂ ಸಹ ಇವರು ತಗೊಂಡು ಭಾರತಕ್ಕೆ ಸ್ವಾತಂತ್ರ್ಯ ತರೋದ್ರಲ್ಲಿ ಪ್ರಯತ್ನ ಪಡ್ತಾರೆ. ಫಾದರ್ ಆಫ್ ಅನ್ರೆಸ್ಟ್ ಇನ್ ಇಂಡಿಯಾ, ನಿಕ್ ನೇಮ್ ಲೋಕಮಾನ್ಯ ತಿಲಕ್. ಇವರು ಎಲ್ಲೂ ಸಹ ರೆಸ್ಟ್ ಮಾಡದೆ, ಎಲ್ಲೂ ಸಹ ದುಃಖನ ತೋರಿಸ್ಕೊಳ್ದೆ ಕೆಲಸ ಮಾಡ್ತಾರೆ. ಹಾಗಾಗಿ ಅನ್ರೆಸ್ಟ್ ಇಂಡಿಯಾಗೆ ಇವರು ದುಡಿದಂತವರು ಅಂತ ಹೇಳಬಹುದು. ಇವರನ್ನ ನಾವು ಲೋಕಮಾನ್ಯ ತಿಲಕ್, ಲೋಕಮಾನ್ಯ ಅಂತ ಹೇಳಿದ್ರೆ ಅರ್ಥ ಇಡೀ ಲೋಕನೇ ಮೆಚ್ಕೊಂಡಿರುವಂತಹದ್ದು, ಇಡೀ ಲೋಕನೇ ಇವರಿಗೆ ಪ್ರಿಯಾರಿಟಿ ಕೊಡ್ತಾ ಇರುವಂತಹ ವ್ಯಕ್ತಿ ಅಂತ ಹೇಳ್ತೀವಿ. ಇಡೀ ಲೋಕನೇ, ದೇಶ ವಿದೇಶ ಎಲ್ಲ ಮೆಚ್ಕೊಂಡಿರುವಂತಹದ್ದು ನಮ್ಮ ತಿಲಕ್. ಅವರನ್ನ ನಾವು ಲೋಕಮಾನ್ಯ ತಿಲಕ್ ಅಂತ ಪ್ರೀತಿಯಿಂದ ಕರೆದ್ವಿ. ನೌನ್ ಆಸ್ ದ ಮೇಕರ್ ಆಫ್ ಮಾಡರ್ನ್ ಇಂಡಿಯಾ, ಫಾದರ್ ಆಫ್ ಅನ್ರೆಸ್ಟ್ ಇನ್ ಇಂಡಿಯಾ. ಇವರನ್ನ ಮೇಕರ್ ಆಫ್ ಮಾಡರ್ನ್ ಇಂಡಿಯಾ ಅಂತಾನು ಕರಿತೀವಿ, ಹಾಗೆ ಫಾದರ್ ಆಫ್ ಅನ್ರೆಸ್ಟ್ ಇಂಡಿಯಾ ಅಂತಾನು ನಾವು ರೆಕಗ್ನೈಸ್ ಮಾಡ್ತೀವಿ. ಹಿ ಕೇಮ್ ಬ್ಯಾಕ್ ಫ್ರಮ್ ಇಂಗ್ಲೆಂಡ್ ಜಲಿಯನ್ ವಾಲಾ ಭಾಗ್. ಇದು ಜಲಿಯನ್ ವಾಲಾ ಭಾಗ್ ಘಟನೆ ಆದ ನಂತರ ಇವರು ಇಂಗ್ಲೆಂಡ್ ಇಂದ ಭಾರತಕ್ಕೆ ಬರ್ತಾರೆ. ಅಷ್ಟರಲ್ಲಿ ಘಟನೆ ನಡೆದೋಗಿರುತ್ತೆ, ಇವ್ರಿಗೆ ಭಾರಿ ಕೋಪ ಬರುತ್ತೆ, ತುಂಬಾ ಬೇಜಾರಾಗುತ್ತೆ. ಜನರನ್ನ ಅವರು ಪ್ರಶ್ನೆ ಮಾಡ್ತಾರೆ, ಯಾಕೆ ನೀವು ಸುಮ್ಮನೆ ಇದ್ದೀರಿ, ಇಷ್ಟೆಲ್ಲ ಅನ್ಯಾಯ ಆದ್ರೂ ಸಹ ನೀವ್ ಯಾಕೆ ಎದ್ದೇಳ್ತಾ ಇಲ್ಲ, ನೀವ್ ಹೋಗಿ ಆಗ ಬ್ರಿಟಿಷ್ ಅಧಿಕಾರಿನ ಯಾಕೆ ಹೊಡೆದು ಬೀಳಿಸ್ತಾ ಇಲ್ಲ ಅಂತ ಇವರು ತುಂಬಾ ಕೋಪದಲ್ಲಿ ಕೇಳ್ತಾರೆ. ಹಿ ವಿಸಿಟೆಡ್ ಸಾಂಗ್ಲಿ, ಹೈದರಾಬಾದ್, ಕರಾಚಿ, ಸೋಲಾಪುರ್ ಅಂಡ್ ಕಾಶಿ ಅಂಡ್ ಲಿಟ್ರೇಡ್ ಅಟ್ ದೀಸ್ ಪ್ಲೇಸಸ್. ಇಂತಹ ಸ್ಥಳಗಳಲ್ಲಿ ಮೇನ್ ಮೇನ್ ಪ್ಲೇಸ್ ಗಳಲ್ಲಿ ಹೋಗಿ ಜನರನ್ನ ಶಿಕ್ಷಿತರನ್ನಾಗಿ ಮಾಡೋ ಪ್ರಯತ್ನನ ಇವರು ಮಾಡ್ತಾರೆ. ಇವರು ತೀರೋಗಿತ್ತು ಆಗಸ್ಟ್ 1, 1920. ಇಷ್ಟೆಲ್ಲ ಭಾರತಕ್ಕೆ ಹೋರಾಡದಂತಹ ಮಹಾನುಭಾವ ಏನಿದ್ದಾರೆ, ಭಾರತ ಸ್ವಾತಂತ್ರ್ಯ ಆಗೋದಕ್ಕೆ ಮುಂಚೆನೆ ತನ್ನ ಕೊನೆಯುಸಿರನ್ನ ಎಳೆದು ಬಿಡ್ತಾರೆ. ಅದು ತನ್ನ ಜನ್ಮಸ್ಥಳ ಮಹಾರಾಷ್ಟ್ರದಲ್ಲಿ. ಮಹಾತ್ಮ ಗಾಂಧಿನೂ ಸಹ ಇವ್ರ ಬಗ್ಗೆ ಒಂದಷ್ಟು ಒಳ್ಳೆ ಮಾತುಗಳನ್ನ ಆಡಿದ್ದಾರೆ. ಏನಂದ್ರೆ, ಹಿ ಯೂಸ್ಡ್ ಹಿಸ್ ಸ್ಟೀಲ್ ಲೈಕ್ ವಿಲ್ ಪವರ್ ಫಾರ್ ದ ಕಂಟ್ರಿ. ಹಿಸ್ ಲೈಫ್ ಈಸ್ ಆನ್ ಓಪನ್ ಬುಕ್. ದ ಲೋಕಮಾನ್ಯ ಈಸ್ ದ ಆರ್ಕಿಟೆಕ್ಟ್ ಆಫ್ ನ್ಯೂ ಇಂಡಿಯಾ. ಫ್ಯೂಚರ್ ಜನರೇಷನ್ ವಿಲ್ ರಿಮೆಂಬರ್ ತಿಲಕ್ ವಿತ್ ರೆಫರೆನ್ಸ್ ಆಸ್ ದ ಮ್ಯಾನ್ ಹೂ ಲಿವ್ಡ್ ಅಂಡ್ ಡೈಡ್ ಫಾರ್ ದೇರ್ ಸ್ನೇ. ಇವರೇನ್ ಹೇಳ್ತಾರೆ, ಮುಂದಿನ ಜನರೇಷನ್ ಅಲ್ಲಿ ತಿಲಕ್ ಅವ್ರನ್ನ ಮಾದರಿಯಾಗಿ ಇಟ್ಕೊಂಡು ಒಂದಷ್ಟು ಜನ ಖಂಡಿತ ಬರ್ತಾರೆ. ಯಾಕೆ ಅಂದ್ರೆ ತಿಲಕ್ ಮಾಡಿದಂತ ಸಾಧನೆ ಅಷ್ಟಿಷ್ಟಲ್ಲ ಅಂತ ಹೇಳಿ ಗಾಂಧೀಜಿ ಹೋಗ್ಲಿ ಇವ್ರ ಬಗ್ಗೆ ಮಾತಾಡ್ತಾರೆ. ಈಗ ನಾವು ಲೋಕಮಾನ್ಯ ತಿಲಕ್ ಅವ್ರ ಬಗ್ಗೆ ತಿಳ್ಕೊಂಡ್ವಿ. ಬಾಲಗಂಗಾಧರ್ ತಿಲಕ್ ಅವ್ರು ಏನಿದ್ದಾರೆ, ಅವರು ಮಾಡಿದಂತಹ ತ್ಯಾಗ ಅಷ್ಟಿಷ್ಟಲ್ಲ, ಅವರ ಶೈಕ್ಷಣಿಕ ಸೇವೆ ಮತ್ತೆ ಸಾಹಿತ್ಯ ಸೇವೆ ಈ ಎರಡೂ ಸಹ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಮೇಲೆ ಬಹಳ ಪ್ರಭಾವಕಾರಿಯಾದಂತಹ ಪ್ರಭಾವನ ಬೀರ್ತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇಂಥ ಮಹಾನ್ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ, ನನಗೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ಮತ್ತಷ್ಟು ಎಪಿಸೋಡ್ಸ್ಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ನಿಮ್ ಜೊತೆ ಇರ್ತೀನಿ. ಅಲ್ಲಿವರೆಗೂ ವಂದೇ ಮಾತರಂ.